ಯು ಪ್ಲಸ್ ಟಿವಿಯ ಎಲ್ಲ ವೀಕ್ಷಕರಿಗೆ ವೈದ್ಯ ಲೋಕಕ್ಕೆ ಸ್ವಾಗತ. ನಾನು ರಾಜೇಶ್ವರಿ ಬೆಳಾಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು. ಇವತ್ತಿನ ಸಂಚಿಕೆಯಲ್ಲಿ ಮುಟ್ಟಿನ ಸಮಸ್ಯೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಎಸ್ಡಿಎಂ ಹಾಸ್ಪಿಟಲ್ನ ವೈದ್ಯೆ ಡಾಕ್ಟರ್ ಅನನ್ಯ ಲಕ್ಷ್ಮಿ ಸಂದೀಪ್. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಮುಟ್ಟು ಅನ್ನುವಂಥದ್ದನ್ನು ಅನುಭವಿಸ್ತಾರೆ. ಈ ಮುಟ್ಟು ಸಾಮಾನ್ಯವಾಗಿ ಎಷ್ಟು ದಿನಗಳಿಗೆ ಆಗಬೇಕು? ಮುಟ್ಟು ಅನ್ನುವಂತಹದ್ದು ಒಂದು ನೈಸರ್ಗಿಕ ಪ್ರಕ್ರಿಯೆ. ಈ ಪ್ರಕ್ರಿಯೆ ಪ್ರತಿ ಹೆಣ್ಣು ಮಗುವಿಗೆ ಒಂದು ವರದಾನ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ಮುಂದೆ ಒಂದು ಮಗುವನ್ನು 9 ತಿಂಗಳು ಹೊತ್ಕೊಂಡು ಹೆರುವಂತಹ ಒಂದು ಅತಿ ಪುಣ್ಯವಾದಂತಹ ಒಂದು ಅವಕಾಶವನ್ನು ನಮಗೆ ಈ ಮುಟ್ಟು ಅನ್ನುವಂತಹ ಪ್ರಕ್ರಿಯೆ ನಿಂತಾಗ ನಮಗೆ ಲಭಿಸುವಂಥದ್ದು. ಅಂತಂದರೆ ಈಗ ಗರ್ಭಿಣಿಯಾದಾಗ ಮುಟ್ಟು ನಿಲ್ತದೆ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಈ ಮುಟ್ಟು ಆಗ್ತಾ ಇರೋದ್ರಿಂದ ನಮಗೆ ಇಂತಹ ಒಂದು ಸೌಭಾಗ್ಯ ಜೀವನದಲ್ಲಿ ಒದಗಿ ಬರ್ತದೆ. ಈ ಮುಟ್ಟು ಸಾಮಾನ್ಯವಾಗಿ ಪ್ರತಿ ಮಹಿಳೆಗೂ ಸಹ 20 ದಿವಸದ ಮೇಲೆ 35 ದಿವಸದ ಒಳಗೆ ಆಗಬೇಕು. ಅಂತಂದರೆ ಈಗ 20 ಮುಟ್ಟಾದರೆ ಅದನ್ನು ನಾವು ಮೊದಲನೆಯ ದಿವಸ ಅಂತ ಹೇಳಿ ನಾವು ಪರಿಗಣಿಸಬೇಕಾಗ್ತದೆ. ರಕ್ತಸ್ರಾವ ಕಂಡಂತಹ ಮೊದಲನೆಯ ದಿನ ಅದನ್ನು ನಾವು ಲೆಕ್ಕ ಮಾಡ್ತಾ ಹೋದಾಗ ಸಾಮಾನ್ಯವಾಗಿ ಮುಟ್ಟು 20 ದಿವಸದ ಮೇಲೆ 35 ದಿವಸದ ಒಳಗೆ ಕಂಡುಬರ್ತದೆ. ಹೆಚ್ಚಿನವರಲ್ಲಿ ಈ ಮುಟ್ಟು ಅನ್ನುವಂಥದ್ದು 28 ದಿನಗಳಿಗೊಮ್ಮೆ ಆಗ್ತದೆ, 30 ದಿನಗಳಿಗೊಮ್ಮೆ ಆಗ್ತದೆ. ಇದು ಸಾಮಾನ್ಯವಾಗಿ ನಾವು ಕಾಣುವಂಥದ್ದು. ಆದರೆ ಯಾವಾಗ ಮುಟ್ಟು 20 ದಿವಸಕ್ಕಿಂತ ಮುಂಚೆ ಆಗ್ತದೆ ಮತ್ತು 35 ದಿವಸಗಳ ನಂತರ ಆಗ್ತದೆ, ಅದು ಸಾಮಾನ್ಯವಾಗಿ ಒಂದೆರಡು ಸಲ ಹೀಗಾದರೆ ತೊಂದರೆ ಇಲ್ಲ, ಆದರೆ ಪ್ರತಿ ಸಲ ಹೀಗೆ ಆಗ್ತಾ ಉಂಟು ಅಂತಂದರೆ ಏನೋ ಸಮಸ್ಯೆ ಇರಬಹುದು, ಅದರ ಬಗ್ಗೆ ನಾವು ಮುಂದೆ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅನ್ನುವಂತಹ ಅರ್ಥವನ್ನು ಅದು ತೋರಿಸ್ತದೆ. ಇನ್ನು ಈ ಮುಟ್ಟಿನ ಸಮಯ ವ್ಯತ್ಯಯಗಳು ಯಾವ್ಯಾವ ರೀತಿಯಲ್ಲಿ ಆಗ್ತದೆ? ಸಾಮಾನ್ಯವಾಗಿ 20-35 ದಿನದ ಒಳಗೆ ಮುಟ್ಟಾಗುವಂಥದ್ದು ಇದು ಸಹಜ ಮತ್ತು ನೈಸರ್ಗಿಕ. ಯಾವಾಗ ಮುಟ್ಟು 20 ದಿವಸಕ್ಕಿಂತ ಒಳಗೆ ಆಗ್ತದೋ ಆಗ ನಾವು ಅದನ್ನು ಪಾಲಿಮೆನೋರಿಯಾ ಅಂತ ಹೇಳಿ ಕರಿತೇವೆ ಆಂಗ್ಲ ಭಾಷೆಯಲ್ಲಿ. ಅಂತಂದರೆ ಪಾಲಿ ಅಂದರೆ ತುಂಬ ಸಲ ಅಂತ ಹೇಳಿ ಆಗುವಂಥದ್ದು. ಮೆನೋರಿಯಾ ಅಂತಂದರೆ ಮುಟ್ಟು ಅನ್ನುವಂಥ ಅರ್ಥ ಬರ್ತದೆ, ಬೇಗ 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 ಮುಟ್ಟಾಗುವಂಥದ್ದು. ಕೆಲವರು ಹೇಳ್ತಾರೆ ನೋಡಿ, 1 ತಿಂಗಳಿಗೆ 2 ಸಲ ಮುಟ್ಟಾಗ್ತದೆ ಅಂತ ಹೇಳಿ. ಇದು ಸಾಮಾನ್ಯವಾಗಿ ಅವರಿಗೆ ಆವಾಗಲೇ ಹೀಗೆ ಆಗ್ತಾ ಇದ್ದರೆ ಒಂದು ಕತೆ ಬೇರೆ, ಆದರೆ ಇತ್ತೀಚೆಗೆ ಒಂದು 5-6 ಸಲ ಹೀಗಾಯಿತು ಅಂತಂದರೆ ಅದರಲ್ಲಿ ಏನಾದರೂ ಬೇರೆ ಸಮಸ್ಯೆ ಇರ್ಬೋದು, ಪರೀಕ್ಷೆ ಮಾಡಿ ಮುಂದೆ ಹೋಗಬೇಕು ಅಂತ ಹೇಳಿ ಅರ್ಥ. ಇದು ಇನ್ನೊಂದು ಏನಂತಂದರೆ ಮುಟ್ಟು ಆಗದೇ ಇರುವುದು ಅಥವಾ ನಿಧಾನವಾಗಿ ಆಗುವಂಥದ್ದು. ಕೆಲವರಿಗೆ 2 ತಿಂಗಳಿಗೊಮ್ಮೆ ಆಗ್ತದೆ, 6 ತಿಂಗಳಿಗೊಮ್ಮೆ ಆಗ್ತದೆ. ಇದು ಇನ್ನೊಂದು ರೀತಿಯ ವ್ಯತ್ಯಯ. ಇದನ್ನು ನಾವು ಆಲಿಗೋ ಮೆನೋರಿಯಾ ಅಂತ ಹೇಳ್ತೇವೆ. ಆಲಿಗೋ ಅಂತಂದರೆ ಕಡಿಮೆ ಅಂತರ್ಥ, ಮೆನೋರಿಯಾ ಅಂದರೆ ಮುಟ್ಟಂತರ್ಥ, ಕಡಿಮೆ ಮುಟ್ಟಾಗ್ತಾ ಇರೋದು ಅಂತರ್ಥ. ಆದರೆ ಕೆಲವು ಇದರಲ್ಲಿ ಸಾಮಾನ್ಯ ಆಗಿರ್ತದೆ. ಉದಾಹರಣೆಗೆ ಕೆಲವರು 12 ವರ್ಷಕ್ಕೆ ಋತುಮತಿಗಳಾಗ್ತಾರೆ, ಅಂದರೆ ಮೊದಲ ಸಲ ಮುಟ್ಟಾಗ್ತದೆ. ಅದರ ನಂತರ ಕೆಲವರಿಗೆ 6 ತಿಂಗಳು ಮುಟ್ಟೆ ಆಗೋದಿಲ್ಲ, 1 ವರ್ಷ ಆಗೋದೇ ಇಲ್ಲ, ಅದರ ನಂತರ ಕಂಡುಬರ್ತದೆ. ಆದರೆ ಇದು ಸಹಜ. ಪ್ರತಿ ಸಲ ಹೀಗೆ ಆಗ್ತಾ ಇದ್ದರೆ, ಅಂದರೆ ಮುಂಚೆ ಮುಟ್ಟು ಸರಿಯಾಗ್ತಿದ್ದವ್ರಿಗೆ ಈಗ ಆ ರೀತಿ ಒಂದು ವ್ಯತ್ಯಯ ಕಂಡು ಬಂದರೆ ಅದನ್ನು ನಾವು ಆಲಿಗೋಮೆನೋರಿಯಾ ಅಂತಂದರೆ ಮುಟ್ಟು ತುಂಬ ನಿಧಾನ ಆಗಿದೆ ಅಂತ ಹೇಳ್ತೇವೆ. ಈ ಮುಟ್ಟು ಬೇಗ ಬೇಗ ಆಗುವಂಥದ್ದು ಮತ್ತು ಮುಟ್ಟು ನಿಧಾನವಾಗಿ ಆಗುವಂಥದ್ದು 20 ದಿನದ ಒಳಗೆ ಹಾಗೂ 35 ದಿನದ ನಂತರ ಆಗುವಂಥದ್ದು. ಏನೋ ಮುಟ್ಟಿನಲ್ಲಿ ಆದಂತಹ ವ್ಯತ್ಯಾಸ ಸಾಮಾನ್ಯ ಹೌದಾ ಅಲ್ವಾ ಅಂತ ತಿಳ್ಕೊಳ್ಳುವಂಥದ್ದು ತುಂಬ ಮುಖ್ಯ ಆಗಿರ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಈ ಮುಟ್ಟು ನಿಲ್ಲುವಂಥ ಸಮಯ ಬರ್ತದಲ್ಲ, ಅಂತಂದರೆ ಈಗ ಸಾಮಾನ್ಯವಾಗಿ 45 ವರ್ಷದ ಮೇಲೆ 54 ವರ್ಷದೊಳ ಒಳಗೆ ಮುಟ್ಟು ನಿಲ್ತದೆ, ಅದನ್ನು ನಾವು ಮೆನೋಪಾಸ್ ಅಂತ ಕರಿತೇವೆ. ಪಾಸ್ ಬಟನ್ ನೀವು ನೋಡಿರ್ಬೋದು ಪ್ಲೇಯರಲ್ಲೆಲ್ಲ ಇರ್ತದೆ, ಪಾಸ್ ಅಂದರೆ ನಿಲ್ಲಿಸುವುದು ಅಂತ ಅರ್ಥ, ಮೆನ ಅಂತಂದರೆ ಮತ್ತೆ ಮುಟ್ಟು ಅಂತ ಅರ್ಥ. ಮುಟ್ಟು ನಿಲ್ಲುವಂತಹ ಸಮಯ 45-54 ವರ್ಷದ ಒಳಗೆ. ಆಗ ಸಹ ಈ 40 ವರ್ಷ ದಾಟಿದವರಲ್ಲಿ ಸಹ ಮುಟ್ಟು ನಿಧಾನ ಆಗ್ಬೋದು, ಬೇಗ ಬೇಗ ಆಗ್ಬೋದು, ಇದು ಸಹ ಒಂದು ಸಾಮಾನ್ಯ ವ್ಯತ್ಯಾಸ. ಆದರೆ ಅದರಲ್ಲಿ ತುಂಬ ತೊಂದರೆಗಳು ಕಂಡು ಬರ್ತಾ ಇದ್ರೆ, ಅಂದರೆ ರಕ್ತಸ್ರಾವದಲ್ಲಿ ವ್ಯತ್ಯಾಸಗಳಾದರೆ ತುಂಬ ರಕ್ತಸ್ರಾವ ಆಗ್ತಾನೇ ಇರೋದು, ರಕ್ತಸ್ರಾವ ಕಡಿಮೆ ಆಗುವಂಥದ್ದು, ಇದು ಸಹ ನಾವು ಮುಟ್ಟಿನಲ್ಲಿ ಕಂಡು ಬರುವಂತಹ ವ್ಯತ್ಯಯ ಆಗಿರ್ತದೆ. ಒಂದು ದಿನಗಳ ಲೆಕ್ಕ, ಇನ್ನೊಂದು ರಕ್ತಸ್ರಾವದ ಲೆಕ್ಕ. ಮೂರನೇದೇನು ಅಂತಂದರೆ ಗಡ್ಡೆಗಡ್ಡೆಯಾಗಿ ಹೋಗ್ತಾ ಇದ್ರೆ, ಗಟ್ಟಿಗಟ್ಟಿಯಾಗಿ ಹೋಗ್ತಾ ಇದ್ರೆ, ಅಥವಾ ಈ ರಕ್ತಸ್ರಾವ ಆಗುವಂತಹ ಸಮಯದಲ್ಲಿ ಏನಾದರೂ ಬೇರೆ ಚಿಹ್ನೆಗಳು ಕಂಡು ಬಂದರೆ ಅದು ಸಹ ಮುಟ್ಟಿಗೆ ಸಂಬಂಧಪಟ್ಟಂತಹ ವ್ಯತ್ಯಯವೇ ಆಗಿರ್ತದೆ. ಈಗ ಮುಟ್ಟಿನ ಸಮಯದಲ್ಲಿ ಯಾವ್ಯಾವ ತೊಂದರೆಗಳು ಕಂಡು ಬರ್ತದೆ?
ಸಾಮಾನ್ಯವಾಗಿ ಮುಟ್ಟು ಆಗುವಂತಹ ಸಮಯದಲ್ಲಿ ಹೆಚ್ಚಿನವರಿಗೆ ಕಂಡು ಬರುವಂಥದ್ದು ಹೊಟ್ಟೆ ನೋವು. ಈ ಹೊಟ್ಟೆ ನೋವು ಅನ್ನುವಂಥದ್ದು ಕೆಲವೊಮ್ಮೆ ಮದುವೆ ಆಗಿ ಒಂದು ಮಗು ಆದ್ಮೇಲೆ ನಿಲ್ತದೆ ಅಂತೇಳಿ ಹಿರಿಯರೆಲ್ಲ ನಿಮ್ಮ ಮನೆಯಲ್ಲಿ ಹೇಳೋದನ್ನು ನೀವು ಕೇಳಿರ್ಬೋದು. ಇನ್ನೊಂದೇನು ಅಂತಂದರೆ ಹೊಟ್ಟೆ ನೋವಿನ ಹೊರತಾಗಿ ಕೈ ಕಾಲುಗಳು ಎಳೆಯುವಂಥದ್ದು, ಸೊಂಟ ನೋವಾಗುವಂಥದ್ದು, ಬೆನ್ನ ನೋವು ಆಗುವಂಥದ್ದು, ತುಂಬ ತಲೆನೋವಾಗುವಂಥದ್ದು, ವಾಂತಿ ಆಗುವಂಥದ್ದು, ಹೊಟ್ಟೆ ಉರಿ, ಮತ್ತು ತುಂಬ ಸುಸ್ತಾಗುವಂಥದ್ದು, ಬೆವರುವಂಥದ್ದು, ತಲೆ ತಿರುಗುದು, ಕಣ್ಣು ಮಂಜಾಗಿ ಕಾಣಿಸುವಂಥದ್ದು, ಈ ಎಲ್ಲ ಸಮಸ್ಯೆಗಳು ಮುಟ್ಟಿನ ಸಮಯದಲ್ಲಿ ಕಂಡು ಬರುವಂತಹ ಚಿಹ್ನೆಗಳು. ಆದರೆ ಈ ಚಿಹ್ನೆಗಳು ಪ್ರತಿ ಸಲವೂ ಕಂಡು ಬರ್ತಾ ಇದ್ರೆ ಬೇರೆ ಏನಾದರೂ ತೊಂದರೆ ಉಂಟಾ ಅಂತ ಹೇಳಿ ನಾವು ತಿಳ್ಕೊಳ್ಳುವಂಥದ್ದು ತುಂಬ ಮುಖ್ಯ ಆಗ್ತದೆ. ಉದಾಹರಣೆಗೆ ತುಂಬ ಸುಸ್ತಾಗ್ತದೆ, ಏನು ರಕ್ತಸ್ರಾವ ತುಂಬ ಕಡಿಮೆ ಆಗ್ತದೆ, ಅಥವಾ ತುಂಬ ಜಾಸ್ತಿ ಆಗ್ತಾ ಉಂಟು ರಕ್ತಸ್ರಾವ, ಹೊಟ್ಟೆ ನೋವು ತುಂಬ ಜಾಸ್ತಿ ಉಂಟು, ಮತ್ತು ಸುಸ್ತು ಎಷ್ಟುಂತಂದರೆ ಏಳಲಿಕ್ಕೆ ಆಗೋದಿಲ್ಲ, ಕೈ ಕಾಲುಗಳೆಲ್ಲ ಹಿಡ್ಕೊಂಡಾಗೆ ಆಗ್ತದೆ, ಎಳ್ದಾಗೆ ಆಗ್ತದೆ ಅಂತಿದ್ರೆ ನಾವು ಬಹುಶಃ ನಮ್ಮ ದೇಹದಲ್ಲಿ ಏನಾದರೂ ರಕ್ತಹೀನತೆ ಆಗಿದೆಯಾ, ಹಿಮೋಗ್ಲೋಬಿನ್ನ ಮಟ್ಟ ಎಷ್ಟಿದೆ ಅಂತ ಹೇಳಿ ತಿಳ್ಕೊಳ್ಳೋಂಥದ್ದು ತುಂಬ ಮುಖ್ಯ. ಯಾಕೆಂತಂದರೆ ರಕ್ತಹೀನತೆ ಅಥವಾ ಎನಿಮಿಯಾ ಆದರೆ ಸಹ ಹೀಗಾಗುವಂಥ ಅವಕಾಶಗಳಿರ್ತದೆ. ಮತ್ತು ಕೆಲವರಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರ್ತದೆ, ಮುಟ್ಟಾಗುವ ಮುಂಚೆಯೂ ಬರ್ತದೆ, ಒಂದನೇ ದಿವಸ, ಎರಡನೇ ದಿವಸ, ಮೂರನೇ ದಿವಸ, ನಾಲ್ಕನೇ ದಿವಸವೂ ಇರ್ತದೆ. ಇದು ಪ್ರತಿ ಸಲವೂ ಈ ಹೊಟ್ಟೆ ನೋವು ಬರ್ತಾ ಇದ್ದರೆ ಒಮ್ಮೆ ವೈದ್ಯರನ್ನು ಕಂಡು ಫೈಬ್ರಾಯ್ಡ್ನಂತಹ ಸಮಸ್ಯೆಗಳು ಉಂಟಾ ಅಥವಾ ಗರ್ಭಕೋಶದಲ್ಲಿ ಬೇರೇನಾದರೂ ಸಮಸ್ಯೆಗಳು ತೋರಿರ್ಬೋದಾ, ಇದನ್ನು ನಾವು ಖಂಡಿತವಾಗಿ ವೈದ್ಯರನ್ನು ಸಂಪರ್ಕಿಸಿ ನಾವು ತಿಳ್ಕೊಳ್ಬೇಕಾಗ್ತದೆ. ಇನ್ನೊಂದು ವಿಷಯ ಏನು ಅಂತಂದರೆ ಮುಟ್ಟಿನ ಸಮಯದಲ್ಲಿ ಕೆಲವರು ತುಂಬ ವಾಂತಿ ಮಾಡ್ಕೊಳ್ತಾರೆ, ಹೊಟ್ಟೆ ಉರಿ ಅಂತ ಹೇಳ್ತಾರೆ. ಇದು ಯಾಕೆ ಅಂತಂದರೆ ಹೊಟ್ಟೆ ನೋವಿಗೆ ಹೆದರಿ ಹೆಚ್ಚಿನವರು ಊಟ ತಿಂಡಿ ಸರಿಯಾಗಿ ಮಾಡಿರೋದಿಲ್ಲ, ಆಗ ಅವರಿಗೆ ಗ್ಯಾಸ್ಟ್ರಿಕ್ಕಿನಂಥದ್ದು ಜಾಸ್ತಿ ಆಗ್ತದೆ. ಆದ ಕಾರಣ ಮುಟ್ಟಿನ ಸಮಯದಲ್ಲಿ ಸರಿಯಾಗಿ ಆಹಾರವನ್ನು ಸ್ವೀಕರಿಸುವುದು ತುಂಬ ಮುಖ್ಯ. ಇನ್ನೊಂದು ವಿಷಯ ಏನು ಅಂತಂದರೆ ಮುಟ್ಟಾದಾಗ ಎಷ್ಟೋ ಜನಕ್ಕೆ ಕೈಕಾಲು ಎಳೆತಾ ಇರ್ತದೆ, ಸೆಳೆತಾ ಇರ್ತದೆ, ತಲೆನೋವು ಬರ್ತದೆ. ಇದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಮುಟ್ಟಾದಾಗ ಹೆಚ್ಚಿನವರು ನೀರು ಕಡಿಮೆ ಕುಡಿತಾರೆ. ನಮ್ಮ ದೇಹದಲ್ಲಿ ನೀರಿನಾಂಶ ಕಡಿಮೆ ಆದಾಗ ಏನಾಗ್ತದೆ, ನಮಗೆ ಡಿಹೈಡ್ರೇಷನ್ ಅಥವಾ ನೀರಿನಾಂಶ ನಮ್ಮ ದೇಹದಲ್ಲಿ ಕಡಿಮೆ ಆದ ಕಾರಣ ಸ್ನಾಯುಗಳ ಸೆಳೆತ ಆಗ್ಬೋದು, ಮತ್ತು ತಲೆನೋವು ಬರ್ಬೋದು. ಇದು ಕೂಡ ಸಾಮಾನ್ಯವಾಗಿ ಕಂಡುಬರುವಂತಹ ಲಕ್ಷಣ. ಆದ ಕಾರಣ ಇದು ಯಾವುದಾದ್ರೂ ಲಕ್ಷಣ ನಮಗೆ ಪದೇ ಪದೇ ತೋರ್ತಾ ಇದ್ದರೆ ನಾವು ಖಂಡಿತವಾಗಿ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಏನು ಪರಿಹಾರ ಬೇಕೋ ಅದನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಈಗ ಮುಟ್ಟಿನ ಸಮಯದಲ್ಲಿ ಸಾಮಾನ್ಯವಾಗಿ ನಾವು ಕಾಣೋದಂದರೆ ಹೊಟ್ಟೆ ನೋವು ಹೆಚ್ಚಿನವರಿಗೆ ಇದು ಕಾಣಿಸಿಕೊಳ್ತದೆ. ಇದರ ಬಗ್ಗೆ ಹೇಳ್ಬೋದಾ? ಹೊಟ್ಟೆ ನೋವು ಅನ್ನುವಂಥದ್ದು ನೀವು ಹೇಳಿದ ಹಾಗೇ ಸಾಮಾನ್ಯ ಒಂದು 100 ಮಕ್ಕಳು ಹದಿಹರೆಯದವರು ಇದ್ದರೆ ಅವರಲ್ಲಿ ಕಡಿಮೆ ಅಂದರೆ ಒಂದು 40-50 ಜನರಿಗೆ ಇದು ಕಾಣ್ತದೆ. ಶಾಲೆಗಳಿಗೆ ಆಗ ಬರುವುದಿಲ್ಲ, ಮತ್ತು ಏನು ಬೇರೆ ಕೆಲಸಗಳಲ್ಲಿ ಸರಿಯಾಗಿ ಅವರಿಗೆ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ. ನಾವು ಕೆಲವರು ತಿಂಗಳಿಗೆ 1-2 ದಿವಸ ಕೆಲಸಗಳಿಗೆ ಹೌದು ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು ಕೆಲವು ದೇಶಗಳಲ್ಲಿ ನೋಡಿರ್ಬೋದು ಮುಟ್ಟಾದಾಗ ಅಂತಲೇ ರಜೆ ಕೊಟ್ಟು ಬಿಡ್ತಾರೆ, 2-3 ದಿವಸ ಅವರು ಬರಲಿಕ್ಕೇ ಇಲ್ಲ. ಅಂತಹ ಫೆಸಿಲಿಟಿ ಇರುವಂತಹ ಅವಕಾಶಗಳಿರುವಂತಹ ದೇಶಗಳು ಸಹ ಉಂಟು. ಯಾಕೆಂತಂದ್ರೆ ಇದು ಕೆಲವರಿಗೆ ಸಾಮಾನ್ಯ ಅನಿಸ್ಬೋದು, ಹೊಟ್ಟೆ ನೋವು, ಸ್ವಲ್ಪ ಹೊಟ್ಟೆ ನೋವು ಬರುವಂಥದ್ದು, ಬೆನ್ನು ನೋವು ಬರುವಂಥದ್ದು, ಕಾಲುಗಳು ಎಳೆಯುವಂಥದ್ದು ಸಾಮಾನ್ಯ. ಆದರೆ ಇದು ತುಂಬ ಜಾಸ್ತಿ ಇದ್ದರೆ, ತೀವ್ರತೆ ಜಾಸ್ತಿ ಇದ್ದರೆ ಖಂಡಿತವಾಗಿ ಸಹ ನಾವು ಇದರ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು. ಯಾಕೆಂತಂದರೆ ಫೈಬ್ರಾಯ್ಡ್ನಂತಹ ಗಡ್ಡೆಗಳು ಹೊಟ್ಟೆಯಲ್ಲಿದ್ದರೆ ಅಥವಾ ನಮ್ಮ ಅಂಡಾಶಯಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಬೇರೆ ತೊಂದರೆಗಳಿದ್ದರೆ, ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದರೆ ಖಂಡಿತವಾಗಿ ಸಹ ನಾವು ಇದಕ್ಕೆ ಒಳ್ಳೆ ಚಿಕಿತ್ಸೆಗಳು ಲಭ್ಯ ಉಂಟು. ಅದನ್ನು ಪಡ್ಕೊಂಡು ಈ ಹೊಟ್ಟೆ ನೋವಿನಿಂದ ನಾವು ಮುಕ್ತಿಯನ್ನು ಪಡಿಬೋದು. ಯಾಕೆ ಹೊಟ್ಟೆ ನೋವಿನ ಬಗ್ಗೆ ನಾವು ಹೇಳಲೇಬೇಕಪ್ಪ ಅಂತಂದರೆ, ಈ ಹೊಟ್ಟೆ ನೋವು ಬಂದಾಗ ಹೆಚ್ಚಿನವರು ವೈದ್ಯರ ಹತ್ರ ಹೋಗುವುದಿಲ್ಲ. ಅವ್ರು ಏನು ಮಾಡ್ತಾರೆ, ಹತ್ತಿರ ಇರುವಂತಹ ಔಷಧಿ ಅಂಗಡಿಗೆ ಹೋಗ್ತಾರೆ. ಈ ಹುಡುಗಿಯರಿಗೆ ಔಷಧಿ ಅಂಗಡಿಗೆ ಹೋಗಿ ನನಗೆ ಮುಟ್ಟಾಗಿದೆ, ಹೊಟ್ಟೆ ನೋವು, ಇದನ್ನು ಶಮನ ಮಾಡಲಿಕ್ಕೆ ಒಂದು ಮಾತ್ರೆ ಕೊಡಿ ಅಂತ ಕೇಳಲಿಕ್ಕೆ ಅವರಿಗೆ ಒಂದು ರೀತಿಯ ಮುಜುಗರ ನಾಚಿಕೆ ಆಗ್ತದೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ತಲೆನೋವಿಗೊಂದು ಮಾತ್ರೆ ಕೊಡಿ ಅಂತ ಕೇಳ್ಬೋದು. ಆದರೆ ನಾವು ಒಂದು ವಿಷಯವನ್ನು ಗಮನಹರಿಸಬೇಕೇನು ಅಂತಂದರೆ, ತಲೆನೋವಿಗೂ ಹೊಟ್ಟೆ ನೋವಿಗೂ ಒಂದೇ ಮಾತ್ರೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಹೊಟ್ಟೆ ನೋವು ಯಾವುದರಿಂದ ಬಂದಿದೆ, ತಲೆನೋವು ಯಾವುದರಿಂದ ಬಂದಿದೆ, ಅದಕ್ಕೆ ಬೇರೆ ಬೇರೆ ಮಾತ್ರೆಗಳಿರ್ಬೋದು. ನಾವು ತಲೆನೋವಿಗಿರುವಂತಹ ಮಾತ್ರೆಯನ್ನು ಹೊಟ್ಟೆ ನೋವಿಗೆ ತಕ್ಕೊಂಡ್ರೆ ಹೊಟ್ಟೆ ನೋವು ಇನ್ನೂ ಜಾಸ್ತಿ ಆಗ್ಬೋದು ಕೆಲವೊಮ್ಮೆ. ಯಾಕೆಂತಂದರೆ ಅದು ಗ್ಯಾಸ್ಟ್ರಿಕ್ಕನ್ನು ಉಂಟು ಮಾಡ್ಬೋದು ಅಥವಾ ಬೇರೆ ವಾಂತಿಯನ್ನು ಉಂಟು ಮಾಡ್ಬೋದು, ಸುಸ್ತನ್ನು ಮಾಡ್ಬೋದು. ಆದ ಕಾರಣ ನಾವೇ ಸ್ವಯಂ ಔಷಧಿ ಅಥವಾ ಸೆಲ್ಫ್ ಮೆಡಿಕೇಷನ್ ಮಾಡಿಕೊಳ್ಳೋದಕ್ಕಿಂತ ಒಮ್ಮೆ ವೈದ್ಯರನ್ನು ಕಂಡು ಅವ್ರ ಹತ್ರ ನಾವು ಸಲಹೆಯನ್ನು ತಕ್ಕೊಳ್ಳುವಂಥದ್ದು ತುಂಬ ಸೂಕ್ತ. ಹೊಟ್ಟೆ ನೋವು ಸ್ವಲ್ಪ ಸ್ವಲ್ಪ ಬರುವಂಥದ್ದು ಇದು ಸಾಮಾನ್ಯ, ಆದರೆ ಜಾಸ್ತಿ ಜಾಸ್ತಿ ಆಗ್ತಾ ಇದ್ದರೆ ಖಂಡಿತವಾಗಿ ಸಹ ನಾವು ವೈದ್ಯರನ್ನು ಸಂಪರ್ಕಿಸಬೇಕಾಗ್ತದೆ. ಎಸ್, ಇದ್ರ ಬಗ್ಗೆ ನಾವು ಇನ್ನಷ್ಟು ತಿಳಿಯೋಣ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ
ನಂತರ ಮತ್ತೆ ವೈದ್ಯಲೋಕಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು. ಈಗ ಸರಿಯಾಗಿ ಮುಟ್ಟು ಆಗದೇ ಇರಲಿಕ್ಕೆ ಅಂದ್ರೆ ಒಂದು ತಿಂಗಳಲ್ಲಿ ಒಂದು ಟೈಮ್ ಆಗೋದು, ಇನ್ನೊಂದು ತಿಂಗಳಿಗೆ ಬರುವಾಗ ಇನ್ನಲ್ಲಿ ಏನು ಟೈಮ್ ವ್ಯತ್ಯಯ ಆಗ್ತಾ ಇರುತ್ತೆ. ಈ ಒಂದು ಇದಕ್ಕೆ ಏನು ಕಾರಣ ಇರ್ಬೋದು? ಈ ಮುಟ್ಟು ಸರಿಯಾದ ಸಮಯಕ್ಕೆ ಆಗದೇ ಇರುವುದಕ್ಕೆ ಹಲವು ಕಾರಣಗಳಿರುತ್ತದೆ. ಈಗ ಸರಿಯಾದ ಸಮಯ ಅಂತ ನಾವು ತಕ್ಕೊಳ್ಳೋದಿದ್ರೆ ಆಗಲೇ ಹೇಳಿದಾಗೆ ತುಂಬ ಬೇಗ ಆಗುವಂಥದ್ದು ಮತ್ತು ತುಂಬ ನಿಧಾನವಾಗಿ ಆಗುವಂಥದ್ದು. ಮೊದಲಿಗೆ ನಾವು ತುಂಬ ನಿಧಾನವಾಗಿ ಆಗುವುದನ್ನು ಗಮನಿಸುವುದಾದರೆ ಹೇಗಾಗ್ತದೆ ಅಂತಂದರೆ, ಕೆಲವರಿಗೆ ಒಂದು ತಿಂಗಳು ಈಗ ಆಗಿರ್ತದೆ ಮತ್ತು ಎರಡು ತಿಂಗಳು, ಮೂರು ತಿಂಗಳು, ಆರು ತಿಂಗಳು ಸುದ್ದಿ ಇರುವುದಿಲ್ಲ. ಅಂಥವರಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇದರ ಜೊತೆಗೆ ಕಂಡು ಬಂದಿರ್ತದೆ. ಉದಾಹರಣೆಗೆ ಮುಟ್ಟು ತುಂಬ ನಿಧಾನ ಆಗಿ, ತೂಕ ದೇಹದ್ದು ತುಂಬ ಜಾಸ್ತಿಯಾಗಿ, ತುಟಿಗಳ ಮೇಲೆಲ್ಲ ರೋಮಗಳು ಹುಟ್ಟಿಕೊಂಡು, ಮತ್ತು ಏನು ದೇಹದಲ್ಲಿ ರೋಮಗಳ ಅಂಶ ಜಾಸ್ತಿ ಆಗುವಂಥದ್ದು, ನೀರು ತುಂಬಿದಾಗೆ ಅನಿಸುವಂಥದ್ದು, ಇಂತಹ ಒಂದು ಸಮಸ್ಯೆ ಹೆಚ್ಚಾಗಿ PCOD ಅಥವಾ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅನ್ನುವಂಥ ಕಾಯಿಲೆಯಲ್ಲಿ ಇರ್ತದೆ. ಕಾಯಿಲೆ ಹೆಸರು ತುಂಬ ದೊಡ್ಡದುಂಟು, ಆದರೆ ಅದು ತುಂಬ ಸುಲಭ ಅರ್ಥ ಮಾಡಿಕೊಳ್ಳೋದಕ್ಕೆ. ಪಾಲಿ ಅಂತಂದರೆ ತುಂಬ, ಸಿಸ್ಟಿಕ್ ಅಂತಂದರೆ ನೀರು ತುಂಬಿದ ಗುಳ್ಳೆಗಳು, ಒವೇರಿಯನ್ ಅಂತಂದರೆ ಅಂಡಾಶಯ, ಡಿಸೀಸ್ ಅಂದರೆ ಕಾಯಿಲೆ. ಅಂತಂದರೆ ನಮ್ಮ ಗರ್ಭಕೋಶದ ಹತ್ತಿರ ಇರುವಂಥ ಈ ಅಂಡಾಶಯದಲ್ಲಿ ತುಂಬ ನೀರು ತುಂಬಿದ ಗುಳ್ಳೆಗಳು ಸಣ್ಣ ಸಣ್ಣದಿರ್ತದೆ, ಅದರಿಂದಾಗಿ ಮುಟ್ಟು ನಿಧಾನ ಆಗ್ತದೆ ಅಂತ. ಎಲ್ಲರಿಗೂ ಇದು ಅಂದರೆ ಹೆದರಿಕೆ, ಏನೋ ಆಪರೇಷನ್ ಮಾಡಿಬಿಡ್ತಾರೆ ಅಂತ ಹೇಳಿ. ಆದರೆ ಆಪರೇಷನ್ ಮಾಡದೆ, ಅಂದರೆ ಶಸ್ತ್ರಚಿಕಿತ್ಸೆ ಇಲ್ಲದನ್ನೂ ಸಹ ಇದಕ್ಕೆ ಉತ್ತಮ ರೀತಿಯಾದಂತಹ ಮದ್ದುಗಳು ಲಭ್ಯ ಉಂಟು. ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದು, ಮತ್ತು ಅದಕ್ಕೆ ಬೇಕಾದಂತಹ ಹಾರ್ಮೋನ್ ಯುಕ್ತವಾದಂತಹ ಔಷಧಿಯನ್ನು ಕೊಡುವಂಥದ್ದು, ಅವರ ಮುಟ್ಟನ್ನು ಸರಿ ಮಾಡಲಿಕ್ಕೆ ಇದು ಉಪಯೋಗ ಆಗ್ತದೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನು ಅಂತಂದರೆ, ಮುಟ್ಟು ನಿಧಾನವಾಗಿ ಆಗ್ತದೆ, ದೇಹದ ತೂಕ ಸಹ ತುಂಬ ಜಾಸ್ತಿ ಆಗ್ತದೆ, ಕೂದಲು ಜಾಸ್ತಿ ಉದುರ್ತಿರ್ತದೆ, ಮತ್ತು ಅವರಿಗೆ ನಿದ್ದೆ ಸರಿಯಾಗಿ ಜಾಸ್ತಿ ಬರ್ತಿರ್ತದೆ, ಎಚ್ಚರ ಕಡಿಮೆ ಇರ್ತದೆ, ಮತ್ತು ಸ್ವಲ್ಪ ಜ್ಞಾಪಕ ಶಕ್ತಿಯಲ್ಲಿ ಮತ್ತು ಅವರ ದೈನಂದಿನ ಚಟುವಟಿಕೆಗಳಲ್ಲಿ ನಿಧಾನ ಕಾಣುವಂಥದ್ದು, ಇದೆಲ್ಲ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಕಾಣುವಂತಹ ಒಂದು ಮುಖ್ಯ ಕಾಯಿಲೆಯ ಲಕ್ಷಣ. ಯಾವುದು? ಥೈರಾಯ್ಡ್ ಸಮಸ್ಯೆ. ಅಂತಂದರೆ ಹೈಪೋಥೈರಾಯ್ಡಿಸಮ್. ಹೈಪೋ ಅಂತಂದರೆ ಕಡಿಮೆ, ಥೈರಾಯ್ಡಿಸಮ್ ಅಂದರೆ ಥೈರಾಯ್ಡಿನ ಒಂದು ಹಾರ್ಮೋನಿನ ಮಟ್ಟ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಈ ಸಮಸ್ಯೆಗಳು ಕಂಡುಬರ್ತದೆ. ಇದು ಸಹ ನಮ್ಮ ಮುಟ್ಟನ್ನು ನಿಧಾನ ಮಾಡುವಂಥದ್ದು. ಇದು ಎರಡು ನಾವು ಮುಖ್ಯವಾಗಿ ಕಾಣುವಂತಹ ಸಮಸ್ಯೆ, ಎಲ್ಲಿ ನಮಗೆ ಮುಟ್ಟು ನಿಧಾನ ಆಗ್ತದೆ. ಇದರ ಹೊರತಾಗಿ ಬರೀ ಹಾರ್ಮೋನಿನ ಸಮಸ್ಯೆಗಳು, ಬೇರೆ ಪ್ರೊಜೆಸ್ಟ್ರಾನ್ನ ಮಟ್ಟ, ಈಸ್ಟ್ರೋಜೆನ್ನಿನ ಮಟ್ಟ, ಇವೆಲ್ಲವನ್ನು ಸಹ ನಾವು ಸರಿಯಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಅದರ ಒಂದು ವ್ಯತ್ಯಾಸ ಆದಾಗ ಸಹ ನಮಗೆ ಈ ಮುಟ್ಟಿನಲ್ಲಿ ನಿಧಾನ ಆಗುವಂಥದ್ದು ಇಂಥದ್ದು ಕಾಣಬರ್ಬೋದು. ಇನ್ನೊಂದು ಬದಿಯನ್ನು ನೋಡೋದಾದರೆ ಬೇಗ ಬೇಗ ಆಗುವಂಥದ್ದು, ನಮ್ಮ ದೇಹದಲ್ಲಿ ಏನಾದರೂ ಫೈಬ್ರಾಯ್ಡ್ನಂತಹ ಒಂದು ಗಡ್ಡೆ ಏನಾದರೂ ಇದ್ದರೆ ಆಗ ಮುಟ್ಟು ಬೇಗ 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 ಆಗ್ಬೋದು, ಮತ್ತು ರಕ್ತಸ್ರಾವ ಸಹ ಜಾಸ್ತಿ ಆಗ್ಬೋದು. ಹೀಗೆ ಇದು ಒಂದು ರೀತಿಯ ವ್ಯತ್ಯಾಸವನ್ನು ಏನು ತೋರಿಸುವಂಥದ್ದು. ಫೈಬ್ರಾಯ್ಡ್ನ ಸಮಸ್ಯೆ ಇದ್ದರೆ ಅಥವಾ PCOD ಅಂತಹ ಕಾಯಿಲೆಗಳಿದ್ದರೆ, ಥೈರಾಯ್ಡಿನ ಸಮಸ್ಯೆ ಇದ್ದರೆ, ಬೇರೆ ಹಾರ್ಮೋನಿನ ಮಟ್ಟಗಳಲ್ಲಿ ವ್ಯತ್ಯಾಸಗಳಿದ್ದರೆ ಈ ರೀತಿಯ ಮುಟ್ಟಿನ ಸಮಯದಲ್ಲಿ ವ್ಯತ್ಯಾಸಗಳು ಕಂಡುಬರ್ತದೆ. ಈಗ ಒಂದು ಸ್ತ್ರೀಗೆ ಆ ಮುಟ್ಟಿನ ದಿನಕ್ಕಿಂತ ಒಂದು 4-5 ದಿನಗಳ ಮುಂಚೆ ಅವಳಲ್ಲಿ ಯಾವ ರೀತಿಯಾಗಿ ಒಂದು ದೈಹಿಕ ಮಾನಸಿಕವಾಗಿ ಬದಲಾವಣೆಗಳು ಕಂಡುಬರುತ್ತೆ? ಇದು ಒಂದೆರಡು ಚಿಹ್ನೆಗಳಲ್ಲ, ಇದು ಇದರಲ್ಲೊಂದು 10-15 ಚಿಹ್ನೆಗಳುಂಟು. ಏನಪ್ಪ ಅಂತಂದರೆ, ಹೇಗಿರ್ತಾರೆ ಮುಟ್ಟಾಗುವ ಮುಂಚೆ ಅಂತ ತಮಾಷೆಗೆ ಜನ ಹೇಳೋದುಂಟು. ಏನು ಅಂತಂದರೆ, ಮನೆಯಲ್ಲಿ ಯಾರಿಗಾದರೂ ಮುಟ್ಟಾಗಿದೆ ಅಂತಂದರೆ, ಮುಟ್ಟಾಗ್ಲಿಕ್ಕೆ ಇನ್ನೊಂದು ಸ್ವಲ್ಪ ದಿನ ಉಂಟು ಅಂತಂದರೆ ಅವರನ್ನು ಮಾತಾಡಿಸ್ಲಿಕ್ಕೆ ಹೋಗಬೇಡಿ ಅಂತ. ಯಾಕೆಂತಂದರೆ, ಅವರಿಗೆ ಮುಟ್ಟಾಗುವ 4-5 ದಿವಸದ ಮುಂಚೆ ಕೋಪ ಬರ್ತದೆ. ಮುಂಚೆಲ್ಲ ಅವರು ಒಂದು ಪ್ರಶ್ನೆ ಕೇಳಿದಾಗ ಅರ್ಥ ಆಗದಿದ್ದರೆ ನಮಗೆ ಇನ್ನೊಮ್ಮೆ ಮತ್ತೊಮ್ಮೆ ವಿವರಿಸಿ ಹೇಳುವಂತಹ ಶಕ್ತಿ ಇರುವವರು, ಈಗ ನಾವು ಒಮ್ಮೆ ಕೇಳಿ ಎರಡನೇ ಸಲ ಕೇಳುವಾಗಲೇ ಅವರಿಗೆ ಕೋಪ ಬಂದಿರ್ತದೆ, ಕೋಪ ಬರುವಂಥದ್ದು. ಎರಡನೇದೇನು ಅಂತಂದರೆ, ಕಾರಣ ಇಲ್ಲದೆ ದುಃಖ ಆಗುವಂಥದ್ದು. ಇದು ಸಹ ಏನು ಮುಟ್ಟಿಗೆ 3-4 ದಿವಸ ಮುಂಚೆ ಹೆಚ್ಚಾಗಿ ಕಂಡುಬರ್ತದೆ. ದೇಹದ ತೂಕ ಜಾಸ್ತಿಯಾಗಿದೆ ಅಂತ ಅನಿಸುವಂಥದ್ದು, ನಮ್ಮ ದೇಹದಲ್ಲಿ ನೀರಿನಂಶವು ಹೆಚ್ಚಾಗಿ ಕಂಡುಬರುವಂಥದ್ದು, ಮತ್ತು ಈ ಉಪ್ಪಿನಕಾಯಿ ಇರ್ಬೋದು ಅಥವಾ ಈ ಸಿಹಿ ತಿಂಡಿಗಳ ಕಡೆಗೆ ಜಾಸ್ತಿ ಒಲವನ್ನು ತೋರಿಸುವಂಥದ್ದು, ಇದೆಲ್ಲವೂ ಸಹ ಮುಟ್ಟಿಗೆ 4-5 ದಿವಸ ಮುಂಚೆ ಕಂಡುಬರುವಂತಹ ಲಕ್ಷಣ. ಇದನ್ನು ನಾವು ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂತ ಕರಿತೇವೆ. ಹಾಗಂದರೆ ಇದೇನು ದೊಡ್ಡ ಕಾಯಿಲೆನಾ? ಖಂಡಿತವಾಗಿ ಅಲ್ಲ, ಇದು ಒಂದು ಲಕ್ಷಣ ಅಷ್ಟೇ. ಇದು ಕೆಲವರಿಗೆ ಸ್ವಲ್ಪ ಮಟ್ಟದಲ್ಲಿದ್ದಾಗ ತುಂಬ ಒಳ್ಳೆಯದೇ. ಯಾಕೆಂತಂದರೆ, ಎಷ್ಟೋ ಜನರಿಗೆ ಮುಟ್ಟು ಸರಿಯಾಗಿ ಆಗ್ತಿರುವುದಿಲ್ಲ.
ಆಗ ಅವರಿಗೆ ಮೊದಲೇ ತಯಾರಿ ಅನ್ನೋ, ಉದಾಹರಣೆಗೆ 8ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ, ಅವರಿಗೆ ಶಾಲೆಗೆ ಹೋಗುವಾಗ ಅವರ ಬ್ಯಾಗಿನಲ್ಲಿ ಒಂದು ಏನು ಪ್ಯಾಡಿನ ಒಂದು ಏನು ಬಾಕ್ಸನ್ನು ಇಟ್ಕೊಳ್ಳಿಕ್ಕೆ ಮತ್ತು ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಿಕೊಳ್ಳಿಕ್ಕೆ ಇದು ನಿಜವಾಗಿ ಉತ್ತಮ ಲಕ್ಷಣ. ಇನ್ನೊಂದು 4 ದಿವಸದಲ್ಲಿ ಆಗ್ತದೆ ಅಂತ ಹೇಳಿ ಅದು ನಮಗೊಂದು ಚಿಹ್ನೆಯನ್ನು ಕೊಡುವಂಥದ್ದು. ಆದರೆ ಇದೇ ತುಂಬ ಜಾಸ್ತಿ ಇದ್ದಾಗ ತುಂಬ ಕಷ್ಟ ಆಗಿಬಿಡ್ತದೆ. ಆಗ ನಾವು ಅದಕ್ಕೆ ಬೇಕಾದಂತಹ ಏನು ಆಪ್ತ ಸಮಾಲೋಚನೆಯನ್ನು ನೀಡ್ಬೋದು. ತುಂಬ ಅಗತ್ಯ ಇದ್ದರೆ ನಾವು ಏನು ವೈದ್ಯಕೀಯ ಚಿಕಿತ್ಸೆಯನ್ನು ಸಹ ಅಂಥವರಿಗೆ ನಾವು ಲಭ್ಯ ಮಾಡಬಹುದು. ಇದು ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮಿನ ಬಗ್ಗೆ ಸ್ವಲ್ಪ ಮಾತು. ಇನ್ನು ಮುಟ್ಟಿನ ಸಮಯದಲ್ಲಿ ಏನೇನು ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ? ಮುಖ್ಯವಾಗಿ ಈ ಮುಂಜಾಗ್ರತೆಗಳನ್ನು ನಾನು ಶಾಲೆಗೆ ಹೋಗುವಂತಹ ವಿದ್ಯಾರ್ಥಿನಿಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಟ್ಟು ಆಗ್ತದೆ ಅಂತ ಹೇಳಿ 3-4 ದಿವಸ ಹಿಂದೆಯೇ ಅವರ ಹೆತ್ತವರು ಅವರಿಗೆ ಒಂದು ಇದನ್ನು ಏನು ಸೂಚನೆಯನ್ನು ಕೊಡಬೇಕು. ಅವರು ಮುಟ್ಟಿಗೆ ಬೇಕಾದಂತಹ ಒಂದು ತಯಾರಿಯನ್ನು ಅವರು ಮುಂಚೆನೆ ಮಾಡಿಕೊಂಡಿರಬೇಕು. ಅಂತಂದರೆ ಈಗ ಬ್ಯಾಗಿನಲ್ಲಿ ಪ್ಯಾಡ್ಗಳನ್ನು ಇಟ್ಕೊಳ್ಳುವಂಥದ್ದು ಇರ್ಬೋದು, ಅವರಿಗೆ ಏನಾದರೂ ಮಾತ್ರೆ ಅಗತ್ಯಗಳಿದ್ರೆ ಅದನ್ನು ಸಹ ಮನೆಯಲ್ಲಿ ತಂದು ಇಟ್ಕೊಳ್ಳುವಂಥದ್ದು ಇರ್ಬೋದು. ಮುಟ್ಟಿನ ಸಮಯದಲ್ಲಿ ಸ್ವಲ್ಪ ನೀರನ್ನು ಜಾಸ್ತಿ ತಕೊಂಡು ಹೋಗುವಂಥದ್ದು ಇರ್ಬೋದು ಕುಡಿಲಿಕ್ಕೆ ಹಾಗೆ. ಮತ್ತು ಶೌಚಾಲಯಕ್ಕೆ ಹೋದಾಗ ಸರಿಯಾಗಿ ಬೇರೆ ಸಮಯದಲ್ಲೂ ನಾವು ಸರಿಯಾಗಿ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು, ಆದರೆ ಈ ಸಮಯದಲ್ಲಿ ನಾವು ಹೆಚ್ಚಿನ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕಾಗ್ತದೆ. ಮತ್ತು ಈ ಉಪಯೋಗಿಸಿರುವಂತಹ ಈ ಪ್ಯಾಡ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬಾರ್ದು, ಯಾಕೆಂತಂದರೆ ಅದು ಇನ್ನೊಬ್ಬರಿಗೆ ನೋಡಲಿಕ್ಕೂ ತೊಂದರೆ, ವಾಸನೆ ಮತ್ತು ಅದು ಬೇರೆ ರೀತಿಯ ಸೋಂಕುಗಳನ್ನು ಇನ್ನೊಬ್ಬರಿಗೆ ಹರಡ್ಬೋದು. ಆದ ಕಾರಣ ನಾವು ಅದನ್ನು ಸರಿಯಾಗಿ ಪೇಪರ್ನಲ್ಲಿ ಸುತ್ತಿ ಶಾಲೆಗಳಲ್ಲಿ ಎಲ್ಲೆಲ್ಲಿ ಅದನ್ನು ಹಾಕಲಿಕ್ಕೆ ಅಂತ ಹೇಳಿ ಒಂದು ಕಸದ ಒಂದು ಡಸ್ಟ್ಬಿನ್ನನ್ನು ಇಟ್ಟಿರ್ತಾರೋ ಅಂತಹ ಒಂದು ಇದಕ್ಕೆ ತಗೊಂಡೋಗಿ ಹಾಕಬೇಕು. ಎಲ್ಲೆಂದರಲ್ಲಿ ಬಿಸಾಡಿದ್ರೆ ಬೇರೆಯವರು ಸಹ ಅದನ್ನು ಉಪಯೋಗಿಸಬೇಕು. ಆದ ಕಾರಣ ಇದೊಂದು ವಿಷಯ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇದರ ಹೊರತಾಗಿ ಇನ್ನೂ ಕೆಲವು ವಿಷಯಗಳನ್ನು ನಾವು ಗಮನಿಸಲೇಬೇಕು. ಏನು ಅಂತಂದರೆ, ಮುಟ್ಟಾದಾಗ ಕೆಲವರು ಇಡೀ ದಿನಕ್ಕೆ ಒಂದೇ ಪ್ಯಾಡನ್ನು ಉಪಯೋಗಿಸ್ತಾರೆ, ಇದು ಖಂಡಿತವಾಗಿ ತಪ್ಪು. ಒಂದು ಪ್ಯಾಡನ್ನು ಅವರು ಉಪಯೋಗಿಸ್ಲಿಕ್ಕೆ ಶುರು ಮಾಡಿದರೆ ಒಂದು 4 ಗಂಟೆಯ ನಂತರ ಅದನ್ನು ಅವರು ಬದಲಾಯಿಸಬೇಕು. ಕೆಲವರು ಹೇಳ್ತಾರೆ ನಮಗೆ ಇದರಲ್ಲಿ ರಕ್ತಸ್ರಾವವೇ ಆಗಲಿಲ್ಲ, ನಾನು ಸುಮ್ಮನೆ ಹಾಕಿಕೊಂಡೆ, ಆದರೆ ಇದು ಖಂಡಿತವಾಗಿ ತಪ್ಪು. ಯಾಕೆಂತಂದರೆ ಅದರಿಂದಾಗಿ ಸೋಂಕುಗಳು ಹರಡುವಂಥ ಅವಕಾಶಗಳು ಜಾಸ್ತಿ ಇರ್ತದೆ. ಪ್ರತಿ 4 ಗಂಟೆಗೊಮ್ಮೆ ಅದು ರಕ್ತಸ್ರಾವ ತುಂಬಲಿ ತುಂಬದೇ ಇರಲಿ, ನಾವು ಅದನ್ನು ಬದಲಾಯಿಸಬೇಕು. ಜಾಸ್ತಿ ಆಗಿದ್ರೆ ನಾವು ಮುಂಚೆನೇ ಅದನ್ನು ಖಂಡಿತವಾಗಲೂ ಬದಲಾಯಿಸ್ಕೊಳ್ಬೋದು. ಇನ್ನು ಹಳ್ಳಿಗಳಲ್ಲಂತೂ ಬಟ್ಟೆಗಳ ಉಪಯೋಗ ಹೆಚ್ಚಾಗಿ ಕಂಡು ಬರ್ತದೆ, ಆದರೆ ಇದು ಖಂಡಿತವಾಗಿ ಸಹ ಪದೇ ಪದೇ ಅದನ್ನು ತೊಳೆದು ಉಪಯೋಗಿಸುವಂಥದ್ದು ಅಷ್ಟು ಸಮಂಜಸ ಅಲ್ಲ. ಯಾಕಪ್ಪ ಅಂತಂದರೆ ಇದು ಸೋಂಕಿಗೆ ಒಂದು ಮುಖ್ಯ ದಾರಿಯಾಗಿ ಬಿಡ್ತದೆ. ಒಮ್ಮೆ ಉಪಯೋಗಿಸಿರುವಂತಹ ಬಟ್ಟೆಯನ್ನು ತೊಳೆದು ನಾನು ಪುನಃ ಉಪಯೋಗಿಸ್ತೇನೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಒಪ್ಪಿಕೊಳ್ಳಲಿಕ್ಕೆ ನಿಜವಾಗಲೂ ಕಷ್ಟಕರವಾದಂಥದ್ದು. ಯಾಕೆಂತಂದರೆ ಸೋಂಕಿನ ಹೆದರಿಕೆಗಾಗಿ. ಆದ ಕಾರಣ ಪ್ಯಾಡ್ಗಳ ಉಪಯೋಗ ಅಥವಾ ವಸ್ತ್ರಗಳನ್ನು ಅವರು ಉಪಯೋಗಿಸೋದಾದರೆ ಒಮ್ಮೆ ಉಪಯೋಗಿಸಿ ಅದನ್ನು ಬಿಸಾಡುವಂಥದ್ದು ತುಂಬ ಉತ್ತಮ. ಇತ್ತೀಚಿನ ದಿನಗಳಲ್ಲಂತೂ ಪೇಟೆಗಳಲ್ಲೆಲ್ಲ ಮೆನ್ಸ್ಟ್ರುವಲ್ ಕಪ್ ಅಂತ ಹೇಳಿ ಸಿಗ್ತದೆ, ಕೆಲವರು ಅದರ ಉಪಯೋಗವನ್ನು ಸಹ ಮಾಡ್ತಾರೆ. ಆದರೆ ನಾವು ಆದಷ್ಟು ಉಪಯೋಗಿಸಿ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ತ್ಯಾಜ್ಯ ನಿರ್ವಹಣೆ ಮಾಡುವಂಥದ್ದು ಅತಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ವಿಚಾರ. ಆಮೇಲೆ ಬೇರೆ ಸಮಯದಲ್ಲೂ ನಾವು ಕೈಗಳನ್ನು ಸರಿಯಾಗಿ ತೊಳ್ಕೊಳ್ಬೇಕು ಶೌಚಾಲಯವನ್ನು ಉಪಯೋಗಿಸಿದ ನಂತರ. ಆದರೆ ಇಲ್ಲಿ ನಾವು ಶೌಚಾಲಯವನ್ನು ಉಪಯೋಗಿಸುವ ಮೊದಲು ಉಪಯೋಗಿಸಿದ ನಂತರ ಸಹ ನಮ್ಮ ಕೈಗಳನ್ನು ಸರಿಯಾಗಿ ತೊಳ್ಕೊಳ್ಬೇಕು. ಹಾಗೆಯೇ ನಾವು ಏನು ಮೂತ್ರ ಮಾಡಿದಾಗ ಮಾಡುವಂತಹ ಜಾಗಗಳನ್ನು ಸಹ ನಾವು ಸರಿಯಾಗಿ ತೊಳೆದು ಸ್ವಚ್ಛವಾಗಿ ಒಣಗಿಸಿ ಇಟ್ಕೊಳ್ಬೇಕು. ಇಲ್ಲಾಂತಂದರೆ ಇದರಿಂದಾಗಿ ಅಣಬೆ ಅಂದರೆ ಫಂಗಸ್ಗಳಿಂದ ಉಂಟಾಗುವಂತಹ ಕಾಯಿಲೆಗಳು ಉಂಟಾಗ್ಬೋದು. ಅಂದರೆ ತುರಿಕೆ ಆಗ್ಬೋದು ಅಥವಾ ಏನು ಬಿಳಿ ರೀತಿಯ ಏನು ಬಿಳಿ ಮುಟ್ಟು ಅಂತ ಹೇಳ್ತಾರೆ, ಅಂತಂದರೆ ಬಿಳಿ ಸ್ರಾವ ಆಗುವಂಥದ್ದು ಉಂಟಾಗ್ಬೋದು. ಕೆಳಗಿನ ಹೊಟ್ಟೆ ನೋವು ಬರ್ಬೋದು, ಕೈಕಾಲುಗಳಲ್ಲಿ ಸ್ನಾಯುಗಳಲ್ಲಿ ಸೆಳೆತ ಶುರುವಾಗ್ಬೋದು, ಜ್ವರ ಬರ್ಬೋದು, ಇದೆಲ್ಲವೂ ಸಹ ತೊಂದರೆಗಳು ಅಂತಹ ಹೆಣ್ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಆದ ಕಾರಣ ಮುಟ್ಟಿನ ಸಮಯದಲ್ಲಿ ನಾವು ಶುಚಿತ್ವದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಇನ್ನು ಕೆಲವರು ಸ್ನಾನನೇ ಮಾಡುವುದಿಲ್ಲ, ಇದು ತುಂಬ ತಪ್ಪು. ದಿನಕ್ಕೊಮ್ಮೆ ಆದರೂ ಮಾಡಬೇಕು, 2 ಸಲ ಮುಟ್ಟಿನ ಸಮಯದಲ್ಲಿ ಸ್ನಾನ ಮಾಡಿದರೆ ಅತ್ಯುತ್ತಮ. ಯಾಕೆಂತಂದರೆ ನಮ್ಮ ದೇಹದ ಶುಚಿತ್ವ ಇದರಲ್ಲಿ ತುಂಬ ಮುಖ್ಯ, ತುಂಬ ಬೆವರ್ತಿರ್ತದೆ ಅದು. ಏನು ನಮ್ಮ ಏನು ದೇಹದ ಶುಚಿತ್ವ ಸರಿ ಇಲ್ಲ ಅಂತಿದ್ರೆ ನಮ್ಮ ದೇಹಕ್ಕೆ ಅನಾರೋಗ್ಯ ಬರುವಂಥದ್ದು ತುಂಬ ಸುಲಭ. ಈ ಒಂದು ಮುಟ್ಟು ಅನ್ನುವಂಥದ್ದು ಒಂದು ಸೂಕ್ಷ್ಮ ಪರಿಸ್ಥಿತಿ, ಅದು ಸೂಕ್ಷ್ಮಾಣುಗಳಿಗೆ ಏನು ಆಹ್ವಾನವನ್ನು ನೀಡದ ಹಾಗಿರಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಓಕೆ ಮೇಡಮ್, ಕಾರ್ಯಕ್ರಮದ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮುಟ್ಟು ಅಂತ ಹೇಳಿದರೆ ಒಂದು ನಿಜವಾಗಿಯೂ ನಾವು ಸುಲಲಿತವಾಗಿ
ನಿಭಾಯಿಸಬಲ್ಲಂತಹ ಸಮಯ. ಇದರ ಬಗ್ಗೆ ಯಾರಿಗೂ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂತಹ ಹಿಂಜರಿಕೆ ಅಥವಾ ಹೆದರಿಕೆ ಬೇಡ. ನಿಮಗೇನಾದರೂ ಇದ್ರ ಬಗ್ಗೆ ತೊಂದರೆ ಇದ್ರೆ ನಿಮ್ಮ ವೈದ್ಯರನ್ನ ನೀವು ಸಂಪರ್ಕಿಸ್ಬೋದು. ಅವರು ಯಾವ್ದ್ಯಾವುದೋ ಪರೀಕ್ಷೆಗಳನ್ನು ಮಾಡ್ತಾರೆ, ರಕ್ತವನ್ನ ತೆಗಿತಾರೆ, ಮತ್ತೆ ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡಿಸ್ತಾರೆ ಅಂತ ಹೇಳುವಂತಹ ಹಿಂಜರಿಕೆಗಳನ್ನೆಲ್ಲ ಬಿಟ್ಟು ಏನ್ ತೊಂದರೆ ಆಗ್ತಾ ಇದೆ ಅದನ್ನ ಮನೆಯಲ್ಲಿ ಮುಕ್ತವಾಗಿ ಅಪ್ಪ ಅಮ್ಮನ ಹತ್ರ ಹೇಳಿ, ವೈದ್ಯರ ಹತ್ರನೂ ಅಗತ್ಯ ಇದ್ರೆ ಮಾತಾಡಿ, ಅದಕ್ಕೇನು ಔಷಧಿಗಳು ಬೇಕು ಅದನ್ನ ತಕ್ಕೊಳ್ಳುವಂಥದ್ದು ತುಂಬಾ ಮುಖ್ಯ. ಕೆಲವರು ತುಂಬಾ ರಕ್ತಸ್ರಾವ ಆಗ್ತಾ ಇದ್ರು ಮನೆಯಲ್ಲಿ ಹೇಳ್ತಿರೋದಿಲ್ಲ, ಅದರಿಂದಾಗಿ ಅವರಿಗೆ ರಕ್ತಹೀನತೆ ಆಗ್ಬೋದು ಅಥವಾ ಬೇರೆ ಬೇರೆ ಸೋಂಕುಗಳಿಗೆ ಅವರು ಗುರಿಯಾಗ್ಬೋದು. ಇದ್ರ ಬಗ್ಗೆ ಅವರು ತುಂಬಾ ಜಾಗ್ರತೆಯನ್ನು ವಹಿಸ್ಕೊಳ್ಳುವಂಥದ್ದು ಅತ್ಯಗತ್ಯ. ಮತ್ತೆ ಮನೆಯಲ್ಲಿರುವಂತಹ ಹಿರಿಯರು ಅಷ್ಟೇನೆ. ನಮ್ಮಲ್ಲೆಲ್ಲ ಒಂದು ನಂಬಿಕೆ ಏನು ಅಂತಂದ್ರೆ ಮಕ್ಕಳೊಟ್ಟಿಗೆ ಮುಟ್ಟು ಬಗ್ಗೆ ಎಲ್ಲ ನಾವು ಮಾತಾಡ್ಲಿಕ್ಕಿಲ್ಲ ಅಂತ ಹೇಳಿ. ಆದ್ರೆ ನಾವು ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಋತುಮತಿ ಯಾವಾಗ ಆಗ್ತಾರೆ, ಹೇಗೆ ಆಗ್ತಾರೆ, ಅದು ತುಂಬ ನಾರ್ಮಲ್ ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕೆಂತಂದರೆ ನಾನು ಇಲ್ಲಿ ನನ್ನ ಒಬ್ಬಳು ಕ್ಲಾಸ್ಮೇಟ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಹೆಸರು ಬೇಡ. ಆದರೆ ಆಕೆಗೆ ಏನಾಗಿತ್ತು ಅಂತಂದರೆ, ಆಕೆ ಒಂದು ಹಳ್ಳಿಯಿಂದ, ತುಂಬ ಹಳ್ಳಿಯಿಂದ, ಕುಗ್ರಾಮದಿಂದ ಬಂದಂಥವಳು. ಅವಳಿಗೆ ನಾನು 8ನೇ ಕ್ಲಾಸ್ನಲ್ಲಿದ್ದಾಗ ಅವಳಿಗೆ ಸಹ ಮುಟ್ಟಾಗಿತ್ತು. ಅವಳು ಏನು ಅಂತಂದರೆ ದಿನದಿಂದ ದಿನಕ್ಕೆ ತುಂಬ ಇದಾಗ್ತಾ ಹೋದ್ಲು. ಅಂತಂದರೆ ಯಾವಾಗ ನೋಡಿದ್ರು ಖಿನ್ನತೆ, ಯೋಚನೆ ಎಲ್ಲ ಇರ್ತಿದ್ಲು. ಕ್ಲಾಸಿಗೆ ಅವಳು ಫಸ್ಟ್ ಬರ್ತಿದ್ದವಳು ಓದ್ತಾನೆ ಇರಲಿಲ್ಲ. ಯಾಕೆ ಅಂತಂದರೆ ಅವಳಿಗೆ 2-3 ತಿಂಗಳಿಂದ ಹೀಗೆ ಸ್ವಲ್ಪ ಸ್ವಲ್ಪ ರಕ್ತ ಕಾಣಿಸ್ಕೊಳ್ತಿದೆ, 4 ದಿನ ಇರ್ತದೆ ಮತ್ತೆ ಇರುವುದಿಲ್ಲ ಅನ್ನುವಂಥದ್ದೇ ಒಂದು ಯೋಚನೆ ಆಗಿಬಿಟ್ಟಿತ್ತು. ಇದು ಏನಾಗಿತ್ತು ಅಂತಂದರೆ ಅವಳು ಗ್ರೇಸಿದ್ಲಂತೆ. ಏನು, ಅವಳ ಹೊಟ್ಟೆಯಲ್ಲಿ ಒಂದು ದೊಡ್ಡ ಗಡ್ಡೆ ಉಂಟು, ಅವಳು ಕ್ಯಾನ್ಸರ್ ಉಂಟು ಅಂತ. ಅದಕ್ಕೆ ಅವಳು ಎಲ್ಲರ ಹತ್ರ ಹೇಳ್ಕೊಂಡು ತಿರುಗಾಡ್ತಿದ್ಲು, ನಾನಿನ್ನು ಸ್ವಲ್ಪ ದಿನ ಅಷ್ಟೇ ಬದುಕುದು ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅವಳಿಗೆ ಯೋಚನೆ ಆಗಿಬಿಟ್ಟಿತ್ತು. ಈ ಇತ್ತೀಚಿನ ದಿನಗಳಲ್ಲಿ ಮೊಬೈಲು, TV, ಲ್ಯಾಪ್ಟಾಪ್, ಕಂಪ್ಯೂಟರ್ ಇಂತಹ ಉಪಯೋಗಗಳಿಂದಾಗಿ ಹೆಚ್ಚಿನವರಿಗೆ 5ನೇ ಕ್ಲಾಸ್, 4ನೇ ಕ್ಲಾಸಿಗೆ ಗೊತ್ತಿರ್ತದೆ. ಆದರೆ ನಾವು ಹಳ್ಳಿಗಳಲ್ಲಿ ಮಕ್ಕಳಿಗೆ ನಾವು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇನ್ನೂ ಸಹ ಹಿಂಜರಿಕೆಯನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೇವೆ. ಅವರಿಗೆ ಋತುಮತಿ ಆಗುವುದಂದ್ರೆ ಏನು, ಅದರಿಂದ ಆಗುವಂಥ ಉಪಯೋಗಗಳೇನು, ಇದು ಸಾಮಾನ್ಯವಾಗಿ ಎಲ್ರಿಗೂ ಆಗ್ತದೆ ಅನ್ನುವಂಥದ್ದನ್ನು ಖಂಡಿತವಾಗಿ ನಾವು ತಿಳಿಸ್ಕೊಡ್ಬೇಕು. ಮತ್ತು ನಾವು ಅಪ್ಪ ಅಮ್ಮ ಆಗಿ ಮಕ್ಕಳೊಟ್ಟಿಗೆ ನಾವು ಆದಷ್ಟು ಏನು ಒಂದು ಗೆಳತಿಯ ರೀತಿ ಅಥವಾ ಗೆಳೆಯನ ರೀತಿ ಇದ್ದಾಗ ಅವರು ಮುಕ್ತ ಮನಸ್ಸಿನಿಂದ ನಮ್ಮೊಡನೆ ಅವರಿಗೆ ಈ ಸಮಯದಲ್ಲಿ ಆಗುವಂತಹ ಸಮಸ್ಯೆಗಳನ್ನು ಸಹ ಚರ್ಚೆ ಮಾಡ್ತಾರೆ. ನಮಗೆ ಸಹ ಅದಕ್ಕೆ ಪರಿಹಾರವನ್ನು ಕೊಡಲಿಕ್ಕೆ ಅಥವಾ ವೈದ್ಯರನ್ನು ಸಂಪರ್ಕಿಸಲಿಕ್ಕೆ ಸುಲಭ ಆಗ್ತದೆ. ಮುಟ್ಟು ಅನ್ನುವಂಥದ್ದು ಯಾರೂ ಸಹ ಮುಟ್ಟಬೇಡ ಅನ್ನುವಂತಹ ಪರಿಸ್ಥಿತಿ ಅಲ್ಲ. ಮುಟ್ಟು ಅಂತಂದರೆ ಹೋಗಿ ಮುಟ್ಟಬೇಕು ಅಂತ ಅಂತಂದರೆ ನಾವು ಅವರಿಂದ ದೂರ ಉಳಿಬೇಕಾದಂಥ ಅಗತ್ಯ ಇಲ್ಲ. ಅವರಿಗೆ ಆ ಸಮಯದಲ್ಲಿ ಏನೇನು ಶುಶ್ರೂಷೆ ಬೇಕಾದ್ರೆ ನಾವು ಖಂಡಿತವಾಗಿ ಒದಗಿಸ್ಬೋದು. ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು, ಮುಟ್ಟಾದರೆ ನೀನು ಮನೆಯೊಳಗೆ ಬರಬೇಡ, ಅವಳು ಬೇರೆಯಾಗಿರಬೇಕು, ಅವಳು ಅಡುಗೆ ಮಾಡಬಾರ್ದು ಅದು ಇದು ಅಂತ. ಈಗ ಸಹ ತುಂಬ ಮನೆಗಳಲ್ಲುಂಟು. ಮಡಿ ಮೈಲಿಗೆ ಅನ್ನುವಂಥದ್ದು ನಮ್ಮ ಒಳ್ಳೆಯದಕ್ಕಾಗಿಯೇ ಮಾಡಿದ್ದಾರೆ. ಈಗ ನೀವು ಕೊರೋನವನ್ನೇ ಉದಾಹರಣೆಯಾಗಿ ತಕೊಂಡ್ರೆ, ನಾವು ಈಗ ನೋಡಿ ಯಾರು ಹೇಳದಿದ್ರು ನಾವೇ ಕೈ ತೊಳಿತೇವೆ, ನಾವೇ ಒಬ್ಬರಿಂದ ಒಬ್ಬರಿಗೆ ನಾವು ದೂರವನ್ನು ಇದು ಮಾಡ್ತೇವೆ, ಕೈ ಕುಲುಕುದು ಬಿಡಿ, ಈಗ ನಮಸ್ಕಾರ ಮಾಡಲಿಕ್ಕೂ ಜನ ಹೆದರ್ತಾರೆ. ಅದು ಅದೇ ಮಡಿ ಮೈಲಿಗೆ ಪುನಃ ಈಗ ಬಂದು ಬೇರೆ ಹೆಸರಿನಲ್ಲಿ ಕೂತಿದೆ, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕು, ಮತ್ತು ಕೈ ಹ್ಯಾಂಡ್ ವಾಷಿಂಗ್ ಅಂತೆಲ್ಲ ಹೇಳಿಕೊಂಡು. ಹಾಗೆಯೇ ಮುಟ್ಟನ್ನುವಂಥದ್ದು ಸಹ ಮುಟ್ಟಿನ ಸಮಯದಲ್ಲಿ ಅವಳಿಗೆ ಒಂದು ರೀತಿ ದೇಹಕ್ಕೆ ಒಂದು ಏನು ರೆಸ್ಟ್ ಬೇಕು, ಮತ್ತು ಅವಳು ಅಡುಗೆ ಅಥವಾ ಇನ್ನಿತರ ಕಾರ್ಯಗಳಲ್ಲಿ ಅವಳಿಗೆ ಭಾಗವಹಿಸಲಿಕ್ಕೆ ಕಷ್ಟ ಆಗ್ತದೆ, ದೇಹ ನಿಶಕ್ತಿಯಿಂದ ಕೂಡಿರ್ತದೆ, ಸೋಂಕುಗಳನ್ನು ಹರಡುವಂಥ ಅವಕಾಶಗಳು ಜಾಸ್ತಿ ಇರ್ತದೆ. ಆದ ಕಾರಣ ಒಂದು 2-3 ದಿನ ಅವಳು ಸ್ವಲ್ಪ ಏನು ವಿಶ್ರಮಿಸಲಿ ಅನ್ನುವ ಕಾರಣಕ್ಕಾಗಿ ಮಾಡಿರಬಹುದು ಹಿರಿಯರು. ಇದಕ್ಕೆ ಬೇರೆ ರೀತಿಯಾದಂತಹ ಕಾರಣಗಳು ಇರಬಹುದು. ಆದರೆ ಇಂದಿನ ವಿಚಾರಕ್ಕೆ ನಾವು ನೋಡಿದರೆ, ಈಗ ನಾವು ರಜೆ ಬೇಕು ಬೇಕು ಹೇಳ್ತೇವೆ, ಆದರೆ ಯಾರು ನಮಗೆ ಈ ಸಮಯದಲ್ಲಿ ರಜೆ ಕೊಡೋದಿಲ್ಲ. ಹಿಂದಿನವರು ರಜೆ ಕೊಟ್ಟರೆ ಯಾರು ಕೂತ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ನಮ್ಮ ಜೀವನವೇ ಹೀಗೆ ಒಂದು ರೀತಿ ವಿಚಿತ್ರ, ಯಾವುದಿಲ್ಲವೋ ಅದರನ್ನು ನಾವು ಬೇಕಂತೇವೆ, ಯಾವುದು ಉಂಟು ಅದನ್ನು ನಾವು ಒಪ್ಪಿಕೊಳ್ಳಿಕ್ಕೆ ತಯಾರಿರುವುದಿಲ್ಲ. ಆದರೆ ನಾವು ಗಮನಿಸಬೇಕಾದದ್ದೇನು ಅಂತಂದರೆ, ಮುಟ್ಟು ಅನ್ನುವಂಥದ್ದು ಸಾಮಾನ್ಯವಾಗಿ ಆಗ್ತದೆ, ಇದು ಎಲ್ಲ ಹೆಣ್ಣುಮಕ್ಕಳಿಗೂ ಸಹ ಆಗುವಂಥದ್ದೇ. ಪ್ರತಿ ಮಗು 10 ವರ್ಷದ ಮೇಲೆ 54-55 ವರ್ಷದವರೆಗೆ ಇದು ಅವರು ಅನುಭವಿಸುವಂಥದ್ದೇ. ಇದರಲ್ಲಿ ಬರುವಂತಹ ಸಮಸ್ಯೆಗಳು ಚಿಕ್ಕ ಪುಟ್ಟವು, ಅದನ್ನು ನಾವು ಮೆಟ್ಟಿ ನಿಲ್ಲುವಂತಹ ತಾಕತ್ತು ಖಂಡಿತವಾಗಿ ನಮ್ಮ ಇಂದಿನ ವೈದ್ಯಕೀಯ ವಿಜ್ಞಾನಕ್ಕೆ ತಿಳಿದಿದೆ. ಆದ ಕಾರಣ ಯಾವುದೇ ಮುಚ್ಚುಮರೆ ಅಗತ್ಯ ಇಲ್ಲ. ಏನಾದರೂ ಸಮಸ್ಯೆ ಇದ್ದರೆ ವೈದ್ಯರ ಹತ್ರ ತೆರಳಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳಿ. ಮುಕ್ತವಾಗಿ ಮಾತಾಡಿ ನಿಮ್ಮ ಗೆಳತಿ ಹತ್ರನೋ, ಗೆಳೆಯನ ಹತ್ರನೋ, ಅಪ್ಪ ಅಮ್ಮನ ಹತ್ರನೋ ನಿಮ್ಮ ಮುಟ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಅಂತ ಹೇಳಿ ನಾನು ಈ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಮೇಡಮ್, ಮುಟ್ಟು ಅನ್ನುವಂಥದ್ದು ಹೆಣ್ಣಿಗೆ ವರದಾನ ಅಂತ ಹೇಳಿದ್ರಿ. ಈ ಮುಟ್ಟಿನ ಸಮಯದಲ್ಲಿ ಏನೆಲ್ಲ ದೈಹಿಕವಾಗಿ ಮಾನಸಿಕವಾಗಿ ಏರ್ಪೇರುಗಳಾಗ್ತದೆ, ಎಲ್ಲ ಸಮಸ್ಯೆಗಳು ಕೂಡ ಕಂಡುಬರ್ಬೋದು. ಇವೆಲ್ಲ ಥರ ಬಗ್ಗೆ ಯಾವ ರೀತಿಯಾಗಿ ಮುಂಜಾಗ್ರತೆಯನ್ನು ವಹಿಸಬೇಕು, ಈ ಬಗ್ಗೆ ಎಲ್ಲ ಉತ್ತಮವಾದ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಮೇಡಮ್. ಧನ್ಯವಾದ.
ಎಸ್ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ ಯು ಪ್ಲಸ್ ಟಿವಿ.